Hi friends, welcome back to my channel. Nani vatin video dali simple agi chicken fry na heg madodu anta torskorta idini. Ee fry tumba begano agutte, tumba tasty agu irutte. Okay friends, ee fry na heg madodu anta nodko barana banni. Adakku munche nan channel na subscribe maadi pakkadalle iro bell icon na press maadi. Nanu osadagi yavade video galna upload madidru adu nimge notification mulaka barutte. Okay friends, is chicken fry na heg madodu anta nodko barana banni. ಮೊದಲಿಗೆ ನಾನು ಇಲ್ಲಿ 1/2 ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್ನ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ತಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಅಷ್ಟು ಹಳದಿ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ 1 teaspoon ashtu dhania powder na togondidini next nan idakke ginger garlic paste na 1 teaspoon ashtu togondidini half lemon na hakota idini hage half cup ashtu curd na togondidini nan idinella serisi neat agi mix madkota idini nimage bekandre half an hour bittu neevu chicken fry na madkobodu ನಾನು ಇಲ್ಲಿ 4ರಿಂದ 5 ಅವರ್ ಬಿಟ್ಟು ನಾನು ರೆಡಿ ಮಾಡ್ಕೊತೀನಿ ಅಲ್ಲಿವರೆಗೂ ನೆನೆಯೋದಿಕ್ಕೆ ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಸ್ಪೈಸಸ್ ಎಲ್ಲ ಚಿಕನ್ ಗೆ ನೀಟ್ ಆಗಿ ಹಿಡಿಯುತ್ತೆ ನಾನು ಇಲ್ಲಿ 4 ಅವರ್ಸ್ ನೆನೆಯೋದಿಕ್ಕೆ ಬಿಟ್ಟು ಆಮೇಲೆ ಫ್ರೈ ನ ಮಾಡ್ಕೊತೀನಿ ನಾನು ಇಲ್ಲಿ 4 ಅವರ್ಸ್ ನೆನೆಯೋದಿಕ್ಕೆ ಬಿಟ್ಟಿದ್ದೆ ಈಗ ಚಿಕನ್ ಫ್ರೈ ಮಾಡೋದಿಕ್ಕೆ ರೆಡಿ ಮಾಡ್ಕೊತೀನಿ ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ ಒಂದು 4ರಿಂದ 5 ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಆನಿಯನ್ ಹಾಕೋತಾ ಇದೀನಿ ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕೋತಾ ಇದೀನಿ ಇದೆರಡನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ತುಂಬಾ ಈಜಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಬೇರೆ ಏನು ಮಸಾಲಾ ಹಾಕೋದಿಲ್ಲ ನೆಕ್ಸ್ಟ್ ನಾನು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟಿರೋ ಚಿಕನ್ನ ಹಾಕೊಳ್ತೀನಿ ಈ ಫ್ರೈ ಮಾಡೋದು ತುಂಬ ಈಸಿ ಫ್ರೆಂಡ್ಸ್ ಬೇರೆ ಸ್ಪೈಸಸ್ ಏನು ಹಾಕೋದಿಲ್ಲ ಇಷ್ಟೇ ಹಾಕಿ ಚಿಕನ್ನ ಒಂದು 10 ಮಿನಿಟ್ಸ್ ಮುಚ್ಚಿಟ್ಟು ಬೇಯಿಸ್ಕೊತೀನಿ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಈ ಫ್ರೈ ನಮಗೆ ಗ್ರೇವಿ ಆಗಬೇಕು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೋಬೇಕು ನಾನಿಲ್ಲಿ ನೀರನ್ನ ಹಾಕೋತಾ ಇಲ್ಲ ನಂಗೆ ಡ್ರೈ ಡ್ರೈ ಆಗಿ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊತೀನಿ ಇಲ್ಲಿ ನಾನು 10 ಮಿನಿಟ್ಸ್ ಮುಚ್ಚಿಟ್ಟು ಬೇಯಿಸಿದ್ದೀನಿ ಈಗ ತೆಗಿತಾ ಇದ್ದೀನಿ ಈ ಚಿಕನ್ ಆಲ್ಮೋಸ್ಟ್ ಆಗಿದೆ ನನಗೆ ಡ್ರೈ ಆಗಿ ಬೇಕಾಗಿರೋದ್ರಿಂದ ಈ ವಾಟರ್ ಎಲ್ಲ ನೀಟಾಗಿ ಹೋಗೋವರೆಗೂ ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಚಿಕನ್ ಫ್ರೈ ರೆಡಿ ಆಗಿದೆ ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ತಗೋತಾ ಇದ್ದೀನಿ ಫ್ರೆಂಡ್ಸ್ ಎಮ್ಮೆ ಎಮ್ಮೆ ಆಗಿರೋ ಚಿಕನ್ ಫ್ರೈ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟಲ್ಲಿ ಹೇಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್